राजकीय राजकारणीगळु देश केंद्र राज्य क्षेत्र होराट समाज सेवे सत्य श्रद्धे निष्ठे स्नेह स्पंदने काळजी आदर्श स्वाभिमान आसक्ति आलोचने आत्मविश्वास प्रामाणिकते दक्षते व्यवस्थे अव्यवस्थे चिंतने अभिवृद्धि नडे नुडी येळु बीळु भूत वर्तमान भविष्य इवेल्ला महत्वपूर्ण राजकीय विषयगळोंदिगे ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಕ್ಷೇತ್ರದ ಒಂದು ಜನಪ್ರತಿನಿಧಿಯ ಜನ ನಾಯಕನ ರಾಜಕೀಯತರ ಜೀವನ ಮತ್ತು ಅವರು ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯಗಳನ್ನು ಪರಿಗಣಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ politiciansinindia.com at social media da moola uddesha nama yottina sandarshanadalli malenaadina hebbagila avantaha shivamogga jille shivamogga talukina holaluru kshetrada bharatiya rashtriya congress pakshada hiriya mukhandaru ಸುಮಾರು ಒಂದು 64-65 ವರ್ಷಗಳಿಂದ ಸತತವಾಗಿ ಸಮಾಜ ಸೇವೆಯನ್ನು ಮಾಡಿಕೊಂಡು ಬಂದಿರುವ ಸಮಾಜ ಸೇವಕರು ಹಲವಾರು ಹುದ್ದೆಗಳಲ್ಲಿ ಹಾದಿ ಇಲ್ಲುವವರೆಗೂ ಬಂದಿರುವವರು ಮಾಜಿ ಗ್ರಾಮ ಪಂಚಾಯಿತಿಯ ಸದಸ್ಯರು 18 ವರ್ಷ ಸತತವಾಗಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಕೂಡ ಆದಂತಹ ಮಾನ್ಯ ಶ್ರೀ ಪಿ ಮೈಲಾರಪ್ಪನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾದ ಸಲುವಾಗಿ ಹಾರ್ದಿಕ ಸ್ವಾಗತಗಳು ಸರ್ ನಮಸ್ತೆ ಮೊಟ್ಟ ಮೊದಲನೇದಾಗಿ ಮೈಲಾರಪ್ಪ ಸರ್ ತಮ್ಮ ಇಲ್ಲಿವರೆಗಿನ ರಾಜಕೀಯದ ಜೀವನದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ನಮ್ಮ ವೀಕ್ಷಕರಿಗೆ ತಾವು ಯಾರು ಏನು ಇಲ್ಲಿವರೆಗೂ ಯಾವ್ಯಾವ ಹುದ್ದೆಗಳಲ್ಲಿ ಹಾದು ಬಂದಿದ್ದೀರಾ ಹಂತಂತವಾಗಿ ಅಂತ ಹೇಳಿ ನಾನು 1959-60 ಪಳಲೂರು ಪಂಚಾಯಿತಿ ಸದಸ್ಯ ಚೇರ್ಮನ್ ಆಗಿ ಇದ್ದೇನೆ 78 ಓಕೆ ತದನಂತರ ಆ ಮಧ್ಯೆ ಶಿವಮೊಗ್ಗ ಡಿ ಸಿ ಸಿ ಬ್ಯಾಂಕ್ ಉಪಾಧ್ಯಕ್ಷರಾಗಿದ್ದೆ ಓಕೆ 1987 ಜಿಲ್ಲಾ ಪರಿಷತ್ ಮತ್ತು ಮಂಡಲ ಪಂಚಾಯಿತಿ ಬಂತು ಮೊದಲನೇದಾಗಿ ಜಿಲ್ಲಾ ಪರಿಷತ್ ಸದಸ್ಯನಾದೆ ಒಂದು ಟರ್ಮ್ ಓಕೆ 95 2000 ಓಕೆ ಎರಡನೇ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಒಂದು ಟರ್ಮ್ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಕೂಡ ಆಗಿದೆ ಈ ಎಲ್ಲ ಹುದ್ದೆಗಳಲ್ಲಿ ತಾವು ಹಾದು ಬಂದ್ರಿ ಈಗ ತಾವು ತಮ್ಮ ಒಂದು ಆಡಳಿತ ಅವಧಿಯಲ್ಲಿ ಈಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ತಾವು 18 ವರ್ಷಗಳು ಸತತವಾಗಿ ನಿಭಾಯಿಸಿದ್ದೀರಾ ಸೇವೆ ಸಲ್ಲಿಸಿದ್ದೀರಾ ಆ ಒಂದು ಅವಧಿಯಲ್ಲಿ ತಮ್ಮ ಒಂದು ಹೊಳಲೂರು ಈ ಗ್ರಾಮದ ಕ್ಷೇತ್ರದಲ್ಲಿ ತಮ್ಮ ಕಡೆಯಿಂದ ಅಭಿವೃದ್ಧಿಯ ಕಾರ್ಯಗಳು ಏನೇನು ಆಗಿದವೆ ಅನ್ನಕಂತದ್ದು ಹೇಳಬಹುದು ಮುಖ್ಯವಾದದ್ದು ಹೇಳಿ ಹೇಳಿ 1959-60 ಆದ ನಂತರ ಹೊಳಲೂರಿನಲ್ಲಿ ಎಲೆಕ್ಟ್ರಿಸಿಟಿ ಇರಲಿಲ್ಲ ಕುಡಿಯುವ ನೀರಿರಲಿಲ್ಲ ಓಕೆ ಕುಡಿಯುವ ನೀರು ಮತ್ತು ಎಲೆಕ್ಟ್ರಿಸಿಟಿ ಎಲ್ಲ ಮಾಡಿದ್ವಿ ಶಿವಮೊಗ್ಗ ಹೊನ್ನಾಳಿ ಮಧ್ಯೆ 40 ಕಿಲೋಮೀಟರ್ದಲ್ಲಿ ಯಾವುದು ಶಾಲೆ ಹೈಸ್ಕೂಲ್ಗಳು ಇರಲಿಲ್ಲ ಅದಕ್ಕೋಸ್ಕರ ಇಲ್ಲಿ ಹೆಣ್ಮಕ್ಕಳು ಮತ್ತು ಹರಿಜನ ಗಿರಿಜನ ಮಕ್ಕಳಿಗೆ ಬಡ ಜನಕ್ಕೆ ತೊಂದರೆ ಆಗುತ್ತೆ ಶಿವಮೊಗ್ಗಕ್ಕೆ ಹೋಗೋಕ್ಕೆ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ನಾವು ಮತ್ತು ನಮ್ಮ ಸ್ನೇಹಿತರುಗಳು ಒಬ್ಬರೇ ಅಂತ ಹೇಳೋಕ್ಕಾಗಲ್ಲ ಮಾರುತಿ ವಿದ್ಯಾಸಂಸ್ಥೆ ಅಂತ ಮಾಡಿಬಿಟ್ಟು ಆ ವಿದ್ಯಾಸಂಸ್ಥೆಯಿಂದ ಅವತ್ತು ಟ್ರೆಜರರ್ ಆಗಿದ್ದೆ ನಾನು 1962 ಹೈಸ್ಕೂಲನ್ನು ಪ್ರಾರಂಭ ಮಾಡಿದ್ವಿ ಪುನಃ 83 ಇದೇ ಶಿವಮೊಗ್ಗ ಹೊನ್ನಾಳಿ ಮಧ್ಯೆ ಯಾವುದು ಜೂನಿಯರ್ ಕಾಲೇಜ್ ಇಲ್ಲ ಅಂತ 83 ಜೂನಿಯರ್ ಕಾಲೇಜ್ ತೆರೆದ್ವಿ ಒಳಲು 93 ಡಿಗ್ರಿ ಕಾಲೇಜ್ ಕೂಡ ಸ್ಥಾಪನೆ ಮಾಡಿದ್ವಿ ಅದಕ್ಕೆ ಇವತ್ತಿನವರೆಗೂ ನಾನೇ ಸೆಕ್ರೆಟರಿ ಆಗಿದ್ದೇನೆ ಆಸ್ಪತ್ರೆ ಕೂಡ ಒಳಲೂರಿನಲ್ಲಿ ಆಸ್ಪತ್ರೆ ಇರಲಿಲ್ಲ ಹೆಲ್ತ್ ಯೂನಿಟ್ ಅಂತ 1963 ನಾಗಪ್ಪ ಆಳುವ ಹೆಲ್ತ್ ಮಿನಿಸ್ಟರ್ ನಿಜಲಿಂಗಪ್ಪನವರು ಚೀಫ್ ಮಿನಿಸ್ಟರ್ ಅವರು ಹೆಲ್ತ್ ಯೂನಿಟ್ ಅಂತ ಪ್ರಾರಂಭ ಮಾಡಿ ಇವತ್ತು ಹಾಸ್ಪಿಟ್ಲು ಹಾಸ್ಪಿಟ್ಲಿಗೆ ಹೋಗ
ಪಿ ಎಸ್ ಜಿಲ್ಲಾ ಪರಿಷತ್ ಇರುವಾಗ ಪ್ರೈಮರಿ ಹೆಲ್ತ್ ಸೆಂಟರ್ ಆಯಿತು, ಈಗ ಸಂಯುಕ್ತ ಏನು ಹೇಳ್ತಾರಲ್ಲ ಹಾಸ್ಪಿಟಲ್ ಆಗಿ ಪರಿವರ್ತನೆ ಆಗಿದೆ. ಐದಾರು ಜನ ಡಾಕ್ಟರ್ ಇದ್ದಾರೆ, ಒಳ್ಳೆ ಚೆನ್ನಾಗಿ ನಡೀತಾ ಇದೆ ಆಸ್ಪತ್ರೆ. ಪಶು ಚಿಕಿತ್ಸಾಲಯ ಇದೆ, ಎಲ್ಲ ಇದೆ ಹೊಳಲೂರಿನಲ್ಲಿ. ಒಂದು ತಾಲೂಕು ಲೆವೆಲ್ನಲ್ಲಿ ಏನಿರಬೇಕು ಆ ಸೌಲಭ್ಯ ಹೊಳಲೂರಿನಲ್ಲಿ ಎಲ್ಲ ಸಿಕ್ಕುತ್ತೆ. ಹೋಬಳಿ ಕೇಂದ್ರ ಆಗಿದ್ರು ಕೂಡ ಎಲ್ಲ ಸೌಲಭ್ಯನೂ ಇದೆ. ಇದಕ್ಕೆಲ್ಲ ಮುಖ್ಯ ಕಾರಣಕರ್ತರು ತಾವೇ ಅಂತ ಹೇಳ್ಬೋದಾ? ಕಾರಣ ನನ್ನ ಜೊತೆಗೆ ಸ್ನೇಹಿತ ಜನರ ಸಹಕಾರನೂ ಇದೆ. ಬರೀ ನಾನೇ ಅಂತ ಹೇಳಿದಾಗ ಜನರ ಸಹಕಾರ ಇದ್ದುದರಿಂದ ಇಷ್ಟೆಲ್ಲ ಮಾಡೋಕ್ಕಾಯ್ತು. ಏನು ಹೇಳ್ತೀವಿ ಅದನ್ನು ಆ ಜನ ಒಂದು ಸೂಜಿ ಮನೆ ಒಟ್ಟು ತಪ್ಪದೆ ನಡ್ಕೊಂಡ್ರು. ಇವತ್ತು ಇವತ್ತು ಮಿನಿಸ್ಟರ್ ಬರ್ತಾರೆ ಅಂದರೆ ಶ್ಯಾಮಯ್ಯನ ಹಾಕ್ತಾರೆ, ಚಪ್ರ ಹಾಕಿದರು. ಇಡೀ ಊರಾಡ ಜನರೆಲ್ಲ ಸೇರಿ ಚಪ್ರ ಅಂದರೆ ದೊಡ್ಡ ಊರು ಚಪ್ರ. ಚೀಫ್ ಮಿನಿಸ್ಟರ್ ಬಂದಾಗ ಪ್ರತಿಯೊಂದಕ್ಕೂ ಸಹಕಾರ ಕೊಟ್ಟಿದ್ದರು. ಆ ಮಾಡಿದ್ರಿಂದ ಮಾಡಕ್ಕೆ ಸಾಧ್ಯ ಆಯಿತು. ನಾವೊಬ್ರು ಮಾಡಿದ್ವಿ ಅಂದ್ರೆ ತಪ್ಪಾದಿತ್ತು. ಓಕೆ, ಗ್ರಾಮ ಪಂಚಾಯತಿ ಆಡಳಿತಾವಧಿಯಲ್ಲಿ ತಾವು ಇಷ್ಟೆಲ್ಲ ಕೆಲಸ ಕಾರ್ಯಗಳು ಮಾಡಿದ್ರು. ತದನಂತರ ತಾವು ಜಿಲ್ಲಾ ಪಂಚಾಯತಿಗೆ ಬಂದ್ರಿ, ಅಧ್ಯಕ್ಷರು ಕೂಡ ಆಗಿದ್ರಿ ತಾವು ಶಿವಮೊಗ್ಗ ಜಿಲ್ಲೆಯ. ಆ ಒಂದು ಅವಧಿಯಲ್ಲಿ ತಾವು ತೆಗೆದುಕೊಂಡಿರ್ತಕ್ಕಂತಹ ಪ್ರಮುಖ ನಿರ್ಧಾರಗಳು ಆದ್ರೆ ಅಭಿವೃದ್ಧಿಯ ಪರ ಏನು ನಿರ್ಧಾರಗಳು ತಗೊಂಡಿದ್ರಿ ತಾವು ಅವಾಗ? ಸರ್, ಈಗ ಭ್ರಷ್ಟಾಚಾರದ ಬಗ್ಗೆ ನಾನು ಬಹಳ ಹೋರಾಟ ಮಾಡಿದೆ. ಒಂದು ಸಾರಿ ವಿಜಿಟ್ ಹೋದೆ ಅಧ್ಯಕ್ಷ ಆದಾಗ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎರಡು ಜನ ಕರ್ಕೊಂಡು. ಈ ಓಪನ್ ವ್ಯೂಲಿ ರಿಂಗ್ ಮಾಡ್ತಾರಲ್ಲ ಕಬ್ಬಲ್ ಸಿಮೆಂಟ್ ರಿಂಗ್, ಪ್ರತಿ ರಿಂಗ್ ಹತ್ರ ರಿಂಗ್ ಮಾಡಿ ಇಟ್ಟಿದ್ರು ಬಾವಿ ಹತ್ರ. ಆ ರಿಂಗ್ಗಳು ಒಡಿಸ್ತಾ ಹೋದೆ ಸುತ್ತಿಗೆ ತಗೊಂಡು ನಮ್ಮ ಡ್ರೈವರ್ ಹತ್ರ. ಒಂದೊಂದು ರಿಂಗಿಗೆ ಎರಡು ರೌಂಡು ಮತ್ತು ವರ್ಟಿಕಲ್ಲು ಭಾಳ ಕಡಿಮೆ ಇತ್ತು. ಬೆಳಿಗ್ಗೆನೂ ನಾನು ಚೀಫ್ ಸೆಕ್ರೆಟರಿ ಗೌರವ್ ಗುಪ್ತಾ ಹೋಗಿದ್ರು, ಇಂಜಿನಿಯರು ಚೀಫ್ ಸೆಕ್ರೆಟರಿ ಎಲ್ಲ ಕತ್ತು ಕೇಳಿದೆ. ಒಂದು ರಿಂಗಿಗೆ ಎಷ್ಟು ಎಸ್ಟಿಮೇಟ್ ಮಾಡ್ತೀರಿ ಎಷ್ಟಾಗತ್ತೆ ಅಂತ. ಏಳುವರೆ ಕೆ ಜಿ ಇದೆ ಅಂದರು. ಏಳುವರೆ ಕೆ ಜಿಗೆ ಎಷ್ಟು ರಿಂಗ್ ಹಾಕ್ಬೋದು, ವರ್ಟಿಕಲ್ ಎಷ್ಟು ಹಾಕ್ಬೋದು ಅಂತ ಕೇಳಿದೆ. ಅವರು ಗೌರವ್ ಗುಪ್ತಾ ಎ ಎಸ್ ಅವರು ಇಂಜಿನಿಯರಿಂಗ್ ಗ್ರ್ಯಾಜುಯೇಟು, ಇವರು ಇನ್ನೆರಡು ಜನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಲೆಕ್ಕ ಹಾಕ್ತಾ ಇದ್ವಿ ಎಷ್ಟು ಅಂತ. ಅವ್ರು ಹೇಳಿದ್ರು ಮೂರು ರಿಂಗ್ ಹಾಕ್ಬೋದು, 18 ವರ್ಟಿಕಲ್ ಹಾಕ್ಬೋದು ಏಳುವರೆ ಕೆ ಜಿಲಿ ಅಂತ. ಓಕೆ, ಅವರು ಭಾಳ ಗಲಾಟೆ ಮಾಡಿದ್ರು ಚೀಫ್ ಸೆಕ್ರೆಟರಿ. ನಾವು ಪ್ರತಿ ದಿನ ನೀವು ಟೂರ್ ಹೋಗ್ತೀರಿ, ನಾನು ಹೋಗ್ತೀನಿ, ಏನು ಮಾಡೋಕೆ ಹೋಗಲಿಲ್ಲ. ಅವ್ರಿಗೊಂದು ಸಾರಿ ಹೋಗಿ ಇಷ್ಟೆಲ್ಲ ನೋಡ್ಕೊಂಡು ಬಂದಿದ್ದಾರಲ್ಲ, ನಾವೇನು ಮಾಡ್ತೀವಿ ಅಂತ ಹೇಳಿದ್ರು ಗೌರವ್ ಗುಪ್ತಾ. ನಾನು ಇನ್ನೊಂದು ಶೆಟ್ಟಿಯಲ್ಲಿ ಅಂತ ಇದೆ ಗಿಡದಲ್ಲಿ ನೀರು ಮುಳುಗಡೆ ಇದೆ ಅಂತಕ್ಕಂಥ ಪ್ರದೇಶ, ಶರಾವತಿಗೆಲ್ಲ ಮುಳುಗಡೆ ಕೊಟ್ಟರು. ಅಲ್ಲಿ ಗುಡ್ಡದ ಮ್ಯಾಗಿಂದ ನೀರು ಬೀಳ್ತಾ ಇದೆ. ನಾನು ಅಲ್ಲೇ ಒಂದು ಜನರೇಟರ್ ಸ್ಟಾರ್ಟ್ ಮಾಡಿ ಆ ಊರಿಗೆ ಕರೆಂಟ್ ಕೊಡ್ಬೇಕಂತ. ಬರೀ MLAಗಳು ಶೆಟ್ಟಿಯಲ್ಲಿ ಕರೆಂಟ್ ಕೊಟ್ಟಿಲ್ಲ, ಶೆಟ್ಟಿಯಲ್ಲಿ ಕರೆಂಟ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ನಾನು ಅಲ್ಲೇ ಕರೆಂಟ್ ಜನರೇ ಉತ್ಪತ್ತಿ ಮಾಡಿ ಆ ಊರಿಗೆ ಕೊಡಬೇಕು ಅಂತ ಸ್ಯಾಂಕ್ಷನ್ ಮಾಡಿಟ್ಟೆ. ಆದ ಮುಂದುವರೆದ ಅದನ್ನು ಮೇಂಟೈನ್ ಮಾಡೋರೆ ಮಾಡಲೇ ಇಲ್ಲ. ಭಾಳ ಕೆಲಸಗಳು ಕೈಲಾದಷ್ಟು ಮಾಡಿದೆ ಸರ್ ಜಿಲ್ಲಾ ಪರಿಷತ್ ಅಧ್ಯಕ್ಷ. ಒಂದು ಯಾವುದೇ ಒಂದು ಕ್ಷೇತ್ರ ಅಭಿವೃದ್ಧಿ ಆಗಬೇಕಂದ್ರೆ ಬಲ್ಲಾರಪ್ಪನವರೇ ಮುಖ್ಯವಾಗಿ ಶಾಲೆ, ಶಿಕ್ಷಣ ಹಾಗೂ ಸ್ವಚ್ಛತೆ ಇದು ಬಹಳ ಮುಖ್ಯ ಪಾತ್ರ ವಹಿಸುತ್ತೆ. ಶಾಲೆ ಹಾಗೂ ಶಿಕ್ಷಣದ ಬಗ್ಗೆ ತಾವು ಆವಾಗಲಿಂದಾನೇ ಕಾಳಜಿ ವಹಿಸಿಕೊಂಡು ತಾವು ಮಾರುತಿ ವಿದ್ಯಾಸಂಸ್ಥೆ ಅನ್ನಕ್ಕಂಥದ್ದು ತಾವು ಒಬ್ರು ಸಂಸ್ಥಾಪಕರಾಗಿ ತಾವು ನಿರ್ಮಾಣ ಮಾಡಿದ್ದೀರಾ, ಅದು ತೋರಿಸಿದ್ರಿ. ಸ್ವಚ್ಛತೆ ಬಗ್ಗೆ ತಾವೇನಾದರೂ ಕಾಳಜಿ ವಹಿಸಿದ್ರ ಆವಾಗಿಂದ? ಸ್ವಚ್ಛತೆ ಬಗ್ಗೆ ಊರಿನ ರಸ್ತೆ, ಚರಂಡಿಗಳು ಎಲ್ಲವೂ ನಾನು ಜಿಲ್ಲಾ ಪರಿಷತ್ ಅಧ್ಯಕ್ಷ ಆದಾಗಲೂ ಕೂಡ ನನ್ನ ಕ್ಷೇತ್ರದಲ್ಲಿ ಏನಾಗಬೇಕು ಅದನ್ನೆಲ್ಲ ಮಾಡಿದ್ದೀನಿ. ಊರಿನಲ್ಲೆಲ್ಲ ಅವತ್ತಿನ ಕಾಲಕ್ಕೆ ರಸ್ತೆ ಎಲ್ಲ ಮಾಡಿಸ್ತೀನಿ. ನಾನು ಮೊದಲು ಈ ಊರಲ್ಲ ಅವತ್ತು ಜಲ್ಲಿನೇ ಕಾಣದು ರಸ್ತೆಗಳು. ಜಲ್ಲಿ ಹಾಕಿದ್ದು ಫಸ್ಟ್ ನಾವೇ, ಗ್ರಾನೈಟ್ ಜಲ್ಲಿನ. ಯಾವ ಊರಲ್ಲೂ ಇರಲಿಲ್ಲ ಆ ವ್ಯವಸ್ಥೆ ಇತ್ತು ಅವತ್ತು, ಚರಂಡಿ ಮಣ್ಣು ಚರಂಡಿ. ಆದರೆ ಆ ಡ್ರೈನೇಜು ಮತ್ತೊಂದು ಮುಗಿದೊಂದು ಎಲ್ಲ ಮಾಡ್ತಾ ಬಂದು ಇವತ್ತೆಲ್ಲ ಅನ್ನೋ ಅನುಕೂಲ ಆಗಿದೆ. ತಾವು ಒಬ್ಬರು ಹಿರಿಯ ರಾಜಕಾರಣಿಯಾಗಿರೋದ್ರಿಂದ ಸುಮಾರು ಒಂದು 65 ವರ್ಷಗಳಿಂದ ತಾವು ರಾಜಕೀಯ ಒಂದು ಕ್ಷೇತ್ರವನ್ನು ನೋಡಿಕೊಂಡು ಇಲ್ಲಿವರೆಗೂ ಬಂದಿದ್ದೀರ. ಈಗ ನಾನು ನಿಮ್ಮನ್ನು ಕೇಳೋದಾದರೆ ಈಗಿನ ಒಂದು ಹಾಲಿ ವ್ಯವಸ್ಥೆ ಹಾಗೂ ನಿಮ್ಮ ಕಾಲದಲ್ಲಿತ್ತಲ್ಲ ವ್ಯವಸ್ಥೆ, ಅದಕ್ಕೂ ಇವತ್ತಿನ ಒಂದು ವ್ಯವಸ್ಥೆಗೂ ಏನು ವ್ಯತ್ಯಾಸ ಇದೆ ಅಂತ ಹೇಳ್ಬೋದಾ? ತಾವು ಹೇಳ್ಬೋದು, ಹೇಳಿ ಸರ್. ಅವತ್ತು ಜನಕ್ಕೆ ಸಾರ್ವಜನಿಕರಿಗೆ ಸಹಕಾರ, ಸಾರ್ವಜನಿಕರ ಕೆಲಸಕ್ಕೆ ಸಹಕಾರ ಮಾಡತಕ್ಕಂಥ ಮನೋಭಾವನೆ ಇತ್ತು. ಓಕೆ, ಹೇಳಿದ್ರಲ್ಲ ರಸ್ತೆ ಅಂತ. ದೀಪಾವಳಿ ಹಬ್ಬದಲ್ಲಿ ಇವತ್ತೂ ಮಣ್ಣು ಹೇರ್ತಾರೆ, ಹಾಕಿ ದನಿ ಮನೆಗೆ ಅದಕ್ಕೆ ಹಾಕ್ಬೇಕು ಅಂತ ಪ್ರತಿ ರಸ್ತೆಗೆ ಮಣ್ಣು ಹೇರಿಸ್ತಾ ಇದ್ವಿ. ದೀಪಾವಳಿಗೆ
ಇಡೀ ಊರೊಳ ಗಾಡಿಗಳು ಎತ್ತಿನ ಗಾಡಿಗಳು ಕಟ್ಟಿ ಮಣ್ಣು ಹಾಕ್ತಾ ಇದ್ರು. ಜನ ಏನಾರು ಒಂದು ಮಾಡಿದ ಹೇಳಿದ ಕೆಲಸ ಮಾಡ್ತಕ್ಕಂಥ ಮನೋಭಾವನೆ ಇತ್ತು. ಇವತ್ತು ಅವನ ಅನುಕೂಲಕ್ಕೇನೋ ಮಾಡ್ತಾನೆ, ಇವನ ಅನುಕೂಲಕ್ಕೇನೋ ಮಾಡ್ತಾನೆ, ಆಗ ಸಹಕಾರ ಕೊಡಬೇಕು ಅಂತಕ್ಕಂಥ ಮನೋಭಾವನೆ ಬೆಳೆದ ಜನರ ಸಹಕಾರ ಇತ್ತು. ಅವತ್ತು ಪ್ರತಿಯೊಂದಕ್ಕೂ ಸ್ಪಂದಿಸ್ತಾ ಇದ್ರು. ಈಗ ಇಲ್ಲ ಇಲ್ಲ, ಒಟ್ಟಿನಲ್ಲಿ ಅಜಗಜಾಂತರ ವ್ಯತ್ಯಾಸ ಹೇಳ್ಬೋದು. ಈಗ ರೈತರ ಬಗ್ಗೆ ನಾನು ನಿಮಗೆ ಕೇಳಿದ್ರೆ ಮೇಲಪ್ಪನವ್ರೆ, ರೈತರಿಗೆ ಈಗಿನ ಸರ್ಕಾರ ಆಗಲಿ ಯಾರೇ ಆಗಲಿ ಒಂದು ಸರಿಯಾದ ಒಂದು ಅನುಕೂಲತೆಗಳನ್ನು ಕೊಡ್ತಾ ಇಲ್ಲ, ಇದರ ಸಲುವಾಗಿ ಅವರಿಗೆ ಆಗ್ತಾ ಇರ್ತಕ್ಕಂತಹ ಅನ್ಯಾಯ ಅಂತಾನೆ ಹೇಳ್ಬೋದಾ? ಹೇಳ್ಬೋದು. ಓಕೆ, ಇದರ ಸಲುವಾಗಿ ಈ ಅನ್ಯಾಯದ ಸಲುವಾಗಿ ತಾವು ಸರ್ಕಾರಕ್ಕಾಗಲಿ ಸಂಬಂಧಪಟ್ಟ ಅಧಿಕಾರಿಗಳಿಗಾಗಲಿ ನಮ್ಮ ಒಂದು ಮಾಧ್ಯಮದ ಮುಖಾಂತರ ಏನಾದರೂ ಒಂದು ಮನವಿ ಆಗಲಿ ಏನಾದರೂ ಒಂದು ಸೂಚನೆ ಆಗಲಿ ಕೊಡಕ್ಕೆ ಇಷ್ಟಪಡ್ತೀರಿ? ಏನು ಮನವಿ ಮಾಡ್ಕೊಳಕ್ಕೆ ಇಷ್ಟಪಡ್ತೀರಿ ರೈತರ ಪರ? ಹಿಂಗೆ ಮಾಡಿದರೆ ಈಗ ಒಳ್ಳೆಯದು ಅಂತ ಹೇಳ್ಬಿಟ್ಟು ಭವಿಷ್ಯದಲ್ಲಿ ಅವರಿಗೆ ಒಂದು ಸ್ವಲ್ಪ ಅನುಕೂಲತೆ ಇರೋದ್ರಿಂದ ಆಗಲಿ ಏನಾದರೂ ಒಂದು ಸೌಲಭ್ಯಗಳು ಏನಾದರೂ ಒದಗಿಸಲಿ ಅಂತ ಹೇಳ್ಬಿಟ್ಟು. ದುಡಿತಕ್ಕಂಥ ಮನೋಭಾವನೆ ಏನು, ಕುಡಿತಕ್ಕಂಥ ಹ್ಯಾಬಿಟ್ ಬಂದಿದೆ, ಅದರಿಂದ ಹಾಳಾಗೋಗಿದ್ದಾರೆ. ಜನಕ್ಕೆ ಏನು ಅಕ್ಕಿ ಕೊಡ್ತೀವಿ ಅದು ಕೊಡ್ತೀವಿ ಅಂತ ಸರ್ಕಾರ ಹೇಳುತ್ತೆ, ಸಾಲ ಮನ್ನಾ ಅಂತ ಹೇಳುತ್ತೆ. ಇಲ್ಲ, ನಾವು ಹುಟ್ಟಿರ್ತಕ್ಕಂಥ ಭೂಮಿ ಸತ್ಯ ಹರಿಚಂದ್ರ ಹುಟ್ಟಿರ್ತಕ್ಕಂಥ ಭೂಮಿಯಲ್ಲಿ ಹೌದು ನಾವು ದುಡಿದು ಸಾಲ ತೀರಿಸ್ಬೇಕು ಹೊರತು ಸಾಲ ಮನ್ನಾ ಮಾಡ್ತಕ್ಕಂಥ ಮನೋಭಾವನೆ ಬೆಳೆಸ್ಕೊಳ್ಳೋದು ತಪ್ಪು. ತಪ್ಪು ಅದು. ಓಕೆ, ನಾನು ಇಡೀ ಜೀವನದಲ್ಲಿ ನನಗೆ ಏನು ಒಂದು ಪೈದ ಮನ್ನಾ ಯಾವತ್ತು ಅರ್ಜಿ ಹಾಕಿರೋ ತಗೊಳ್ಬೇಕು. ಮೊದಲನೇ ಸಾರಿ ಇಲ್ಲಿ ರೈತ ಸಂಘಗಳು ಚಳವಳಿಗಳು ಶುರುವಾದಾಗ ಎಚ್ ಎಸ್ ರುದ್ರಪ್ಪ ಅಂತ ಮಿನಿಸ್ಟರ್ ಇದ್ರು ನಮ್ಮ ಕರ್ನಾಟಕ, ಅವರೇ ಅಧ್ಯಕ್ಷರು, ಮೊದಲನೇ ಅಧ್ಯಕ್ಷರು ರೈತ ಸಂಘಕ್ಕೆ. ಮೊದಲನೇ ವರ್ಷ ಅವ್ರ ಮಾತು ಕೇಳಿ ನಾವು ಸಾಲ ಕಟ್ಟಲಿಲ್ಲ, ಕಂದಾಯ ಕಟ್ಟಲಿಲ್ಲ. ಇನ್ನು ಕೊನೆ ಅಂತ ವಿರೂಪಾಕ್ಷಪ್ಪನವ್ರು ಹೇಳಿದ್ರು ಸ್ನೇಹಿತರು, ಹೋಗಿ ಹೇಳಿದ್ವಿ ಏನ್ರಿ ಹೆಂಗೆ ಸಾಲ ಕಟ್ಟಿದ್ರು ಹೆಂಗೆ ಸರ್ಕಾರ, ನೀವು ಒಬ್ಬ ಮಂತ್ರಿ ಆಗಿದ್ದರು, ಸರ್ಕಾರಕ್ಕೆ ನಾವು ನಲ್ಲ ಸೌಲಭ್ಯ ಕೊಡದೆ ಹೋದರೆ ಹೆಂಗೆ ಸರ್ಕಾರ ನಡೆಸೋದಾರ ಯಾರೇ ಇರಲಿ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ನಮ್ಮ ಮಾತು ಯಾರು ಕೇಳ್ತಾರಪ್ಪ, ಸುಂದರೇಶ್ ಅವರು ಭಾಗವಾಗಿದ್ದರು, ಅವರು ಸ್ಟೇಟ್ ಸೆಕ್ರೆಟ್ರಿ ಎನ್ ಡಿ ಸುಂದರೇಶ್, ಅಲ್ಲಿ ನಿಮ್ಮ ಸ್ನೇಹಿತರು ನಮಗೆಲ್ಲ ಭಾಳ ಆತ್ಮೀಯರು, ಅವ್ರಿಗೆ ಹೇಳ್ರಿ ಅದು ಎನ್ ಡಿ ಸುಂದರೇಶ್ ಅವ್ರಿಗೆ ಹೋಗಿ ಭಾಗವಾಗಿ ಹೇಳಿದ್ವಿ ಹಿಂಗಿದೆಯಲ್ಲ ಸಾಲ ಕಟ್ಟಿದ್ರೆ ಹೆಂಗೆ ಸುಂದರೇಶ್ ಅವ್ರ, ಅವ್ರು ಒಂದು ಮಾತು ಹೇಳಿದ್ರು, ನಾವು ನಾಯಿನ ಸಾಲ ಕಟ್ಟಿ ಅಂತ ಹೇಳಿದ ಮೇಲೆ ಮುಂದೆ ನಮ್ಮ ಹಿಂದ್ಗಡೆ ಒಬ್ರು ಇರ್ತಾರ, ಸಾಲ ಮನ್ನಾ ಮಾಡಿಸ್ತೀವಿ ಅಂತ ಇದ್ದಾರೆ, ಸಾಲ ಕಟ್ಟಿ ಅಂದ್ರೆ ಒಬ್ರು ಇರೋದಾರೆ ಹಿಂದ್ಗಡೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಮೈಲಾರಪ್ಪನವರೇ, ತಾವು ಅವಾಗಿಂದ ಸುಮಾರು ಒಂದು 65 ವರ್ಷಗಳಿಂದ ಸತತವಾಗಿ ತಾವೊಂದು ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಒಂದು ಪ್ರಾಮಾಣಿಕತೆಯಿಂದ ಒಂದು ಜನರ ಹಿತ ಚಿಂತನೆ ಇಟ್ಕೊಂಡು ಸೇವೆ ಮಾಡ್ಕೊಂಡು ಇಲ್ಲಿವರೆಗೂ ಬಂದ್ರಿ. ಇವತ್ತಿನ ಒಂದು ಪರಿಸ್ಥಿತಿ ಕಂಡಾಗ ನಿಮಗೆ ಎಲ್ಲಿ ನೋಡಿದ್ರು ಭ್ರಷ್ಟಾಚಾರ ಏನು ಅನ್ನಿಸ್ತಾ ಇದೆ? ಬೇಜಾರಾಗ್ತಾ ಇಲ್ವಾ? ಬೇಜಾರ ತುಂಬ ಬೇಜಾರಾಗುತ್ತೆ, ಬೇಜಾರಾಗ ತುಂಬ ಬೇಜಾರಾಗುತ್ತೆ. ಇದರ ಸಲುವಾಗಿ ತಾವು ಈ ಹಿಂದಿನ ಯುವ ಪೀಳಿಗೆಗೆ ನಮ್ಮ ಒಂದು ಮಾಧ್ಯಮದ ಮುಖಾಂತರ ಒಂದು ಎರಡು ಹಿತ ಮಾತುಗಳು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಮೊದಲನೇ ನಾವು ಭ್ರಷ್ಟಾಚಾರವನ್ನು ನಿಲ್ಲಿಸ್ಬೇಕು. ಈ ದುರಭ್ಯಾಸ ಏನು ಅಡಿಟರಾಗ್ಬಿಟ್ಟಿದ್ದಾರೆ ಸರ್, ಅದಕ್ಕೆ ಅಡಿಯರಾಗ್ಬಿಟ್ಟಿದ್ದಾರೆ. ಕುಡ್ತಾರೆ ಮತ್ತು ಇದಂತೂ ಗಾಂಜಾ ಪಾನ್ ಪರಾಗ ಗುಟ್ಕಾ ಏನು ಸರ್ ಎಂಥ ಆರೋಗ್ಯ ಇಟ್ಟು ನಾನು ಎಷ್ಟೋ ಜನ ಕೇಳ್ತೀನಿ, ದೇವ್ರು ನಿಮ್ಗೆ ಆರೋಗ್ಯ ಚೆನ್ನಾಗಿ ಕೊಟ್ಟಿದ್ದಾರೆ, ಯಾತಕ್ಕಪ್ಪ ಅದು ಹಾಕೊಳ್ತೀರಿ? ಅದನ್ನು ಮೇಲೆ ಎತ್ಕೊಂಡು ಸುಟ್ಕೊಳ್ತಾರೆ ಪಟ್ಟಣ, ಅದು ನೋಡಿದ್ರೆ ಅಯ್ಯೋ ಅನ್ಸುತ್ತೆ, ಆರೋಗ್ಯ ಹಾಳು ಮಾಡ್ಕೊಳ್ತಾರಲ್ಲ ಅಂತ ಭಾಳ ಜನ ಕೇಳ್ತೀನಿ. ಕೇಳೋದು ದುಷ್ಟ ಚಟಗಳಿಗೆ ಒಳಗಾಗ. ಮತ್ತೆ ರಾಜಕೀಯ ವ್ಯವಸ್ಥೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾವ ಥರ ಸರಿಪಡಿಸ್ಬೋದು ನಾವು? ನನ್ನ ಮಟ್ಟಿಗೆ ನಾನು ಆಗಲೇ ಹೇಳ್ಬಿಟ್ಟೆ ಸರ್, ಸರಿಪಡಿಸೋದಕ್ಕಿಂತ ಸುಟ್ಟು ತುದಿಗೆ ಹೋಗ್ಬಿಟ್ಟಿದೆ ನಮ್ಮ ರಾಜಕೀಯ ಭ್ರಷ್ಟಾಚಾರದ. ಇದು ಸರಿಪಡಿಸೋಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಅದೇ ನಾನು ಇವತ್ತಿನ ಮಟ್ಟಿಗೆ ಸಾಧ್ಯ ಇಲ್ಲೇನೋ, ಅದು ಪುಣ್ಯಾತ್ಮ ಗಾಂಧಿ ಹುಟ್ಟಿದ್ದಲ್ಲಿ ಅಂಥವ್ರ್ಯಾರು ಹುಟ್ಟು ಬಂದು ಸರಿ ಮಾಡ್ಬೇಕು. ಇವತ್ತು ಇವತ್ತು ಸಾಧಾರಣ ನಮ್ಮಂಥವ್ರ ಕೈಲಿ ಸಾಧ್ಯವಿಲ್ಲದ ಮಟ್ಟಕ್ಕಾಗಿದೆ. ಸರಿಯಾ, ಇಷ್ಟೆಲ್ಲ ತಾವು ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರಲ್ಲ, ಇದಕ್ಕೆ ಮುಖ್ಯವಾಗಿ ಪ್ರೇರಣೆ ಯಾರಂತ ನಾನು ಕೇಳ್ಬೋದಾ ನಿಮಗೆ? ಈಗ
ನೀವು ರಾಜಕೀಯ ವ್ಯವಸ್ಥೆಗೆ ಬಂದ್ರಿ, ಒಂದು ಒಳ್ಳೆ ರಾಜಕಾರಣ ಮಾಡಿದ್ರಿ, ವ್ಯವಸ್ಥೆ ಅವ್ಯವಸ್ಥೆ ಇದ್ದಿದ್ದೆಲ್ಲ ವ್ಯವಸ್ಥಿತವಾಗಿ ತಗೊಂಡ್ಬಂದ್ರಿ, ಇದಕ್ಕೆಲ್ಲ ಪ್ರೇರಣೆ ಹೆಂಗ್ ಬಂತು ನಿಮಗೆ, ನಾನು ಇದೆಲ್ಲ ಮಾಡಬೇಕು ರಾಜಕೀಯಕ್ಕೆ ಬರಬೇಕು? ಅದು ಮನಸ್ಸಲ್ಲೇ ಹುಟ್ಟಿದಂಗದ್ದು. ಮೊದಲನೇದು ನಮಗೆ ರಾಜಕೀಯದ ಗುರುಗಳು ಅಂದರೆ ಬದ್ರಿನಾರಾಯಣರು, ಓಕೆ, ಎನ್ ಜಿ ರುದ್ರಪ್ರಭು ಅಂತ ಇದ್ರು, ನಿರಿಗೆ ನಿರಿಗೆ ಶಿವಮೊಗ್ಗದಿಂದ ಆರೋಗ್ಯ. ಅವರು 52ರ ಮೊದಲನೇ ಚುನಾವಣೆಯಲ್ಲಿ MLA ಆಗಬೇಕಾಗಿತ್ತು ಶಿವಮೊಗ್ಗ. ಓಕೆ. ಅವರು ನಮ್ಮ ಗುರುಗಳು, ದೊಡ್ಡ ಆಸ್ತಿವಂತರು, ಒಳ್ಳೆಯವರು, ಒಳ್ಳೊಳ್ಳೆ ಮಕ್ಕಳು ಅಪ್ಪಂತವ್ರು ಆಗಲಿಲ್ಲ, ಅಂಥವ್ರು ವಿಶ್ವಾಸ ಸ್ನೇಹ ಮಾಡಿದ್ರು ನಾವು, ಅವ್ರ ಜೊತೆಗಿದ್ವಿ, ಹಾಗಾಗಿ ಅವ್ರ ಜೊತೆಯಿಂದ ಪ್ರೇರಣೆ ಆಯ್ತಾರೆ. ನಂತರ ತದ್ನಂತರ ಇದ್ರಿಗೆ ನಮಗೆ ಹೋಲಿಕೆ ಮಾಡ್ಕೊಳಕ್ಕಾಗೋದಿಲ್ಲ, ಅವ್ರನ್ನ ಅವ್ರ ಆದರ್ಶ ಮತ್ತು ಅವರ ಇದನ್ನ ನೆಡ್ಕೊಂಡು ಬಂದ ನಿಜಲಿಂಗಪ್ಪನವ್ರು. ಈಗ ಆದರ್ಶ ಗುರುಗಳು ಅಂತ ತಾವು ನಿಜಲಿಂಗಪ್ಪ ಗೌಡರಿಗೂ ಹೇಳ್ತೀರಾ, ರಾಮಕೃಷ್ಣ ಹೆಗಡೆ ಅವ್ರಿಗೂ ಹೇಳ್ತೀರಾ ಅಲ್ವಾ, ಇವ್ರದೆಲ್ಲ ಆದರ್ಶಗಳನ್ನು ತಾವು ಪಾಲಿಸ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರಾ. ಸರ್, ಕೊನೆಯದಾಗಿ ತಮಗೆ ಜೆ ಎಚ್ ಪಟೇಲ್ ನಮ್ಮ ಗುರುಗಳೇ ಸರ್, ಜೆ ಎಚ್ ಪಟೇಲ್ ಒಳ್ಳೆ ಸಿದ್ಧಾಂತ ಉಳ್ಳವರು, ಅವರು ಜೆ ಎಚ್ ಪಟೇಲ್ ನಿಜ. ನಂದು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಕ್ಕೆ ಜಿಲ್ಲಾ ಪಂಚಾಯತಿ ಜಿಲ್ಲಾ ಪರಿಷತ್ ಎರಡು ಸಾರಿ ನನಗೆ ಟಿಕೆಟು ಮತ್ತೊಂದು ಹೋರಾಟ ಮಾಡಿದ್ರು. ಚುನಾವಣೆಯಲ್ಲಿ ನನ್ನ ಜೊತೆ ಕ್ಯಾನ್ವಾಸಿಗೆ ಬಂದಿದ್ರು ಪಟೇಲ್. ಹೌದಾ? ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಕ್ಕೆ ನನಗೆ ಎರಡನೇ ಟರ್ಮಿಗೆ ಮೊದಲೇ ಕೊಡಬೇಕಾಗಿತ್ತು, ಅವ್ರು ಯಾರ್ಯಾರಿಗೂ ಮಾತು ಕೊಟ್ಟಾಗಲಿಲ್ಲ. ಮೂರನೇ ಟರ್ಮಿಗೆ ಅವಿಶ್ವಾಸ ನಿರ್ಣಯ ಮಾಡಣೆ ಮಾಡಿದ್ರು ಅವ್ರು ಚೀಫ್ ಮಿನಿಸ್ಟರ್ ಆದಾಗ, ಕೆಟಗರಿ ಫಿಕ್ಸ್ ಆಗ್ಬಿಡ್ತು, ಕೊಡ್ತೀನಿ ಬೇಕಾದ್ರೆ ಗೆಜೆಟ್ ನೋಟಿಫಿಕೇಶನ್. ಅವಾಗ ಯಾರು ಗೆಜೆಟ್ ನೋಟಿಫಿಕೇಶನ್ ಆದ್ಮೇಲೆ ಮಂಜಾತ್ ಕೊಟ್ಟಿದಾರಲ್ಲ, ಆರ್ ಎಂ ಮಂಜಾತ್ ಗೌಡ್ರು, ಜೆ ಡಿ ಎಸ್ ಅಧ್ಯಕ್ಷ, ಅವ್ರು ಬಂದ್ರು ಮನೆಗೆ, ಏನ್ ಮೈಲಾರಪ್ಪ ನೋಡಿ ಮನೆಯಾಗ ಕುತ್ಕೊಂಡ್ಬಿಟ್ಟಿದ್ದೀನಿ, ಕೆಟಗರಿ ಫಿಕ್ಸ್ ಆಗ್ತಾ ಇದೆ, ಬೆಂಗಳೂರಿಗೆ ಹೋಗೋಣ ಬರ್ರಿ ಅಂದ್ರು. ನಾನು ಕರ್ಕೊಂಡು ಹೋದ್ರು, ಹೋದಾಗ ಏನು ಬಂದ್ರಿ ಅಂದರು. ಅದೇ ಜಿಲ್ಲಾಪ ಅವತ್ತು ಬಿದ್ದು ಅವಿಶ್ವಾಸ ನಿರ್ಣಯ ಮಂಡನೆ ಬಿದ್ದು ಹೋಗಿತ್ತು, ಮನೆಯಾಗಿದ್ದು ಸ್ವಲ್ಪ ಹ್ಯಾಬಿಟ್ ಇತ್ತಲ್ಲ ಅವ್ರಿಗೆ, ಹಿಂಗಾರ ಇದೇ ಕೆಲಸ ಏನೋ ಹಂಗೆ ಅಂದರು ಹೋಗ್ಬಿಟ್ವಿ. ತಿರುಗಿ ಬೆಳಿಗ್ಗೆ ಮನೆಗೆ ಹೋಗಿ ಮೂರು ನಾಲ್ಕು ಜನ ಹೋಗಿದ್ವಿ, ಮನೆ ಹತ್ರ ಹೋಗೋಣ ಅಂದರು. ಟೂರಿಸ್ಟಲ್ಲಿ ಉಳಿದ್ವಿ, ಇಲ್ಲ ನಾನು ಬರೋದಿಲ್ಲ, ನೀವು ಹೋಗ್ರಿ ನೀವು ಬೇಕಾದ್ರೆ ಅಂದರು. ಅವ್ರ ಮನೆ ಜೇಜ್ ಪಟೇಲ್ ಮನೆ ಭಾಳ ಪ್ರೀತಿಯಿಂದ ಕಾಣ, ಅಲ್ಲಿಗೆ ಹೋಗಿ ಇಲ್ಲ ಪಟೇಲೇ ಬರೋಕೆ ಹೇಳ್ತಾರೆ ಬರ್ರಿ ಅಂತ ಫೋನ್ ಮಾಡಿದ್ರು. ಅವಾಗ ಹೋದೆ ನಾನು ಸಾಯಂಕಾಲ ಆಫೀಸಿಗೆ ಬರೀ ಅಂತ ಕೇಳಿದ್ರು. ಹೋದ್ರು ಸಿದ್ದಯ್ಯನವರು, ಅವಾಗ ಅವರಿಗೆ ಪಿ ಎ, ಇಲ್ಲಿ ಎ ಸಿ ಆಗಿದ್ರು ಐ ಎ ಎಸ್ ಆಫೀಸರು, ಚೀಫ್ ಮಿನಿಸ್ಟರ್ ಪಿ ಎಸ್ ಸಿದ್ದಯ್ಯನವರು ಅಂತ ನಮ್ಮಲ್ಲಿ ಶಿವಮೊಗ್ಗ ಎ ಸಿ ಆಗಿದ್ರು. ಓಕೆ. ಅವರು ಕಾಣಿ ಚೀಫ್ ಮಿನಿಸ್ಟರ್ ಚೆ ಮನೆಗೆ ರೂಮ್ ಎದುರಿಗೆ ಅವರು ಅವ್ರು ಸ್ವಲ್ಪ ಕಾಣಿದ್ರಿ ಫೈಲು ಅವಿಶ್ವಾಸ ನಿರ್ಣಯ ಮಾಡ ಇಷ್ಟಿಷ್ಟು ಆಸ್ತಿ ಬಿದ್ದು ಜನಬೇಕು ಕೂತ್ಕೊಂಡು ನೋಡ್ತಾ ಇದ್ರು ಆಫೀಸ್ನಲ್ಲಿ ವಿಧಾನಸೌಧದಲ್ಲಿ. ನಾವು ಅವ್ರನ್ನ ಕಾಣಕ್ಕೆ ಅಂತ ಹೋದ್ವಿ, ಅವರು ಮನೆಗೆ ಹೊರಟ್ಬಿಟ್ಟಿದ್ರು. ಅಲ್ಲಿ ಆರೂವರೆ ಮನೆಗೆ ಹೋಗಿ ಫೋನ್ ಮಾಡ್ತೀನಿ ಅಂತ ಹೇಳಿದ್ವಿ, ಬರ್ತಾ ಇದ್ದೆ ನಾವು, ನಮ್ಮ ನಾಲ್ಕು ಜನ ಬರ್ತಾ ಇದ್ದೆ ಕಾರಿಡಾರ್ನಲ್ಲಿ ವಿಧಾನಸೌಧ. ತಿಮ್ಮೇಗೌಡ ಅಂತ ಗನ್ಮೇನು ಪಂಚಾಯತ್ ಪಟೇಲಿಗೆ ಹೇಳಿದ್ರೆ ಸಿದ್ದಯ್ಯನವರಿಗೆ ಹೇಳಿದ್ರೆ ಅಂದ್ರು, ಇಲ್ಲ ಸಿಗಲಿಲ್ಲ ಮನೆಗೆ ಹೋಗಿ ಮಾಡ್ತೀನಿ. ಯಾರೋ ಕಾರಿಡಾರ್ನಾಗ ಹೋಗೋರು ಫೋನ್ ಇಸ್ಕೊಂಡು ಎಲೆಕ್ಷನ್ ಸ್ಟೇಟ್ ಆಫೀಸರಿಗೆ ಫೋನ್ ಮಾಡಿ ಹೋಗಿ ಚೀಫ್ ಮಿನಿಸ್ಟರ್ ಕೈಲಿ ಕೊಟ್ಟದ್ದು ಇಲ್ಲಿಗೆ ಇವರಿಗೆ ಪಟೇಲ್ರಿಗೆ, ಶಿವಮೊಗ್ಗ ಕೆಟಗರಿ ಏನಾಗಿದೆ ರೀ ಅಂತ ಕೇಳಿದರು. ಬಿ ಸಿ ಎಮ್ ಎ ರೆಡಿ ಆಗಿದೆ ಅಂದರು ಎಲೆಕ್ಷನ್ ಆಫೀಸರು. ಶಿವಮೊಗ್ಗ ಜಿಲ್ಲೆ ನಂದು, ನಾನು ಕೇಳಿದೆ ಹೆಂಗೆ ಮಾಡಿದ್ರಿ ನೀವು ಅಂತ ಕೇಳಿದರು. ಜಿಲ್ಲೆ ನಂದದು, ನನ್ನ ಕ್ಷೇತ್ರ, ನನ್ನ ಜಿಲ್ಲೆ, ಇಲ್ಲ ಸರ್ ಆಗ್ಬಿಟ್ಟಿದೆ, ನನಗೆ ಅದೆಲ್ಲ ಗೊತ್ತಿಲ್ಲ, 2A ಮಾಡಿ ನನಗೆ ಹೇಳ್ಬೇಕು ಫೋನ್ ಮಾಡಿ ಅಂದರು. ಗೆಜೆಟ್ ನೋಟಿಫಿಕೇಶನ್ ಕಾಪಿನೂ ಕೊಡ್ತಿರಲಿಲ್ಲ. ಸಿರಿಗೆ ಹೋಗಿ ಫೋನ್ ಇಟ್ಟೇ ಬಿಟ್ರು ಅಷ್ಟು ಹೇಳಿದ್ದೆ ಚೀಫ್ಸಿಗೆ, ಇವರಿಗೆ, ಎಲೆಕ್ಷನ್ ಆಫೀಸರಿಗೆ. ಶಿವಮೊಗ್ಗ ತಗ್ಗಿ ತುಮಕೂರಿಗೆ ಹಾಕಿ, ತುಮಕೂರು ತಗ್ಗಿ ಸೌತ್ ಕೇಂದ್ರಕ್ಕೆ ಹಾಕಿ ಮೂರು ಜಿಲ್ಲೆ ಬದಲಾವಣೆ ಮಾಡಬೇಕಾಯ್ತು ಮಾಡಿ 2A ಮಾಡಿ ಕೆಜೆಟ್ ನೋಟಿಫಿ ಮೊದಲಿಂದ ಇದೆ, ಆಮೇಲೆ ಪೇಪರ್ ಗೀಪರ್ ಎಲ್ಲ ಕಟ್ಟಿಂಗ್ ಹಂಗೆ ಇಟ್ಟಿದ್ದೀನಿ. ಬಚಾವ್ ಮಾಡ್ಕೊಂಡು ಇಟ್ಕೊಂಡಿದ್ದೀರಾ ತಾವು. ಕೊನೆಯದಾಗಿ ಮೈಲಾರಪ್ಪನವರೇ, ತಮ್ಮ ಒಂದು ಈ ಹೊಳಲೂರು ಭಾಗದ ಜನಸಾಮಾನ್ಯರಿಗೆ ನಮ್ಮ ಒಂದು ಮಾಧ್ಯಮದ ಮುಖಾಂತರ ತಾವೀಗ ಈಗಿನ ಪರಿಸ್ಥಿತಿ ಕುರಿತು ಏನು ಸಂದೇಶವನ್ನು ಹರಿಸ್ಲಿಕ್ಕೆ ಇಷ್ಟಪಡ್ತೀರಾ ತಮ್ಮ ಕಡೆಯಿಂದ?
ಏನು ಹೇಳಕ್ಕೆ ಇಷ್ಟಪಡ್ತೀರ ಅವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ಸರ್ ಮತ್ತೆ ನಾನು ಹೇಳೋದಾದೇನೆ ಭ್ರಷ್ಟಾಚಾರ ನಾವು ಬಿಡಬೇಕು ಓಕೆ ಈ ದುರ್ಚಟಗಳನ್ನು ನಿರ್ಮೂಲನ ಮಾಡ್ಕೊಳ್ಬೇಕು ಓಕೆ ಕಷ್ಟಪಟ್ಟು ದುಡಿತಕ್ಕಂಥ ಮನೋಭಾವನೆ ಬೆಳೆಸ್ಕೊಳ್ಬೇಕು ಕಷ್ಟಪಟ್ಟು ದುಡಿತಕ್ಕಂಥ ಮನೋಭಾವನೆ ಹೋಗ್ಬಿಟ್ಟು ನನಗೆ 85ನೇ ವಯಸ್ಸಲ್ಲಿ ನಾನು ತೋಟಕ್ಕೆ ಹೋಗ್ತೇನೆ ಬೆಳಿಗ್ಗೆ ಎದ್ದು ನಾನು ಒಂದು ಟಿ ವಿ ಎಸ್ ಮೊಬೈಲ್ ಇಟ್ಕೊಂಡಿದ್ದೀನಿ ಮೊದಲು ನೀರು ಬಿಡ್ತಾ ಇದ್ದೆ ಕೆಲಸ ಮಾಡ್ತಾ ಇದ್ದೆ ಈ ವರ್ಷ ಕೆಲಸಕ್ಕೆ ಮೊಣಕಾಲು ಅಷ್ಟೆ ಬೇರೆ ಎಲ್ಲ ಆರೋಗ್ಯ ಎಲ್ಲ ಚೆನ್ನಾಗಿದೆ ಮೊಣಕಾಲು ಆದರೂ ಕೂಡ ಜಮೀನು ನೋಡಿದೆ ಎಂದು ಮನಸ್ಸಿಗೆ ಸಮಾಧಾನ ಜಮೀನು ಕಡೆಗೆ ಹೋಗ್ಬೇಕು ಅಂದ್ರು ಅದೊಂದು ಸಿಸ್ಟಮ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಚೇರ್ಮನ್ ಆಗಿದ್ದಾಗಲೂ ಕೂಡ ನಾನು ಯಾವತ್ತೂ ಚೇರ್ಮನ್ ಆಗಿದ್ದೀನಿ ಜಿಲ್ಲಾ ಪರಿಷತ್ ಅಧ್ಯಕ್ಷ ಆಗಿದ್ದೀನಿ ಅಂತ ನಾನು ಯಾವತ್ತಿಲ್ಲ ಅವತ್ತು ಜಮೀನು ಕಡೆಗೆ ಹೋಗಿ ಬಂದರೆ ನನಗೆ ಸಮಾಧಾನ ನನಗೆ ಶಿವಮೊಗ್ಗದಲ್ಲಿ ನನಗೆ ಕಾರ್ ಜಿಲ್ಲಾ ಪರಿಷತ್ ಅಧ್ಯಕ್ಷದ ಕಾರ್ ಕೊಟ್ಟರು ಕೂಡ ನಾನು ಮೊದಲನೇ ದಿವಸ ಕಾರ್ ಬಿಟ್ಟು ನಾನು ಬಸ್ಸಿಗೆ ಹೊರಟಿದ್ದೆ ಯಾಕೆ ನಾನು ಬಸ್ಸಿಗೆ ಹೋಗಿ ಕಾರ್ ಯಾತಕ್ಕೆ ಯಾವಾಗಲೂ ನಾವು ತಿರುಗೋದಕ್ಕೆ ಬಸ್ನಲ್ಲೇ ತಾನೆ ಹೌದು ಅಂತ ಚೀಫ್ ಸೆಕ್ರೆಟರಿ ಅವರು ಇಲ್ಲ ಸರ್ ತಗೊಂಡೋಗ ಕಾರ್ ಅಂತ ಕೇಳಿದ್ರು ಡ್ರೈವರ್ಗೆ ದುಡ್ಡು ಕೊಟ್ಟು ನಾನು ಅಪ್ ಆ್ಯಂಡ್ ಡೌನ್ ಬಂದು ನನಗೆ ಬಿಡಕ್ಕೆ ಬರಬೇಕು ಮತ್ತೆ ಕರ್ಕೊಂಡು ಹೋಗ್ಬಾರ್ದು ನಾನು ದುಡ್ಡು ಕೊಡ್ತೀನಿ ಬಸ್ಸಿನ ದುಡ್ಡು ನಿನಗೆ ನೀನು ಬಸ್ಸಿಗೆ ಹೋಗಿ ಮತ್ತೆ ಪುನಃ ಬೆಳಿಗ್ಗೆ ಬಂದು ಬಸ್ ಬಂದು ಕಾರ್ನಾಗ ತಗೊಂಡೋದ್ರೆ ನಾನು ಬರ್ತೀನಿ ಇಲ್ಲ ನಾನು ಕಾರ್ನಲ್ಲಿ ಬರೋಲ್ಲ ಅಂದರು ಡ್ರೈವರ್ಗೆ ನಾನು ತೊಂದು ದುಡ್ಡು ಕೊಟ್ಟೆ ಅವ್ನು ಹೋಗಿ ಬರ್ಬೇಕಲ್ಲ ಪಾಪ ಅವನಿಗೆ ದುಡ್ಡು ಕೊಟ್ಟು ಹೋಗಿ ಬರೋಕ್ಕೆ ದುಡ್ಡು ಕೊಡ್ತಾ ಇದ್ದ ಇಷ್ಟೆಲ್ಲ ಒಳ್ಳೆ ಸಿದ್ಧಾಂತಗಳು ತಾವು ಇಟ್ಕೊಂಡು ಇಲ್ಲಿವರೆಗೂ ತಾವು ರಾಜಕಾರಣ ಮಾಡಿದ್ರಿ ಮೈಲಾರಪ್ಪನವರು ಓಕೆ ಮೈಲಾರಪ್ಪನವರೇ ಬಹಳ ಸಂತೋಷ ಆಯ್ತು ನಿಮ್ಮ ಹತ್ರ ಮಾತಾಡಿದ್ದಕ್ಕೆ ತಮ್ಮ ಒಂದು ಆಚಾರ ವಿಚಾರ ನಮ್ಮ ಮುಂದೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾದ ಸಲುವಾಗಿ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಓಕೆ ತಾವು ಕಳೆದಿಲ್ಲ ವೀಕ್ಷಕರು ನಮ್ಮ ಇವತ್ತಿನ ಸಂದರ್ಶನದಲ್ಲಿದ್ರು ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ತಾಲೂಕಿನ ಒಳನೂರು ಕ್ಷೇತ್ರದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಸಮಾಜ ಸೇವಕರು ಸತತವಾಗಿ 65 ವರ್ಷಗಳಿಂದ ನಿರಂತರವಾಗಿ ಜನ ಸೇವೆಯನ್ನು ಮಾಡಿಕೊಂಡು ಬಂದಿರುವ ಸಮಾಜ ಸೇವಕರ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮಾಜಿ DCC ಬ್ಯಾಂಕ್ನ ಉಪಾಧ್ಯಕ್ಷರು ಹಾಗೂ ಈ ಕ್ಷೇತ್ರದ ಸುಪ್ರಸಿದ್ಧ ಹೆಸರುವಾಸಿಯಾದಂತಹ ಮಾನ್ಯ ಶ್ರೀ ಪಿ ಮೈಲಾರಪ್ಪನವರ ಮಾತುಗಳನ್ನು ಇವರ ಆಚಾರ ವಿಚಾರಗಳನ್ನು ಇವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ಳಲು ಇವರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಹಿಂದೆ ಲಾಗಿನ್ ಮಾಡಿ www.politiciansinindia.com ನೆನಪಿರಲಿ ವೀಕ್ಷಕರೇ ಪರಿಗಣನೆ ನಮ್ಮದು ಆದರೆ ನಿರ್ಧಾರ ನಿಮ್ಮದು ಜೈ ಹಿಂದ್ ಜೈ ಕರ್ನಾಟಕ